ಆ ಥರದ್ದು ಯಾವುದು ಮಾತಿಲ್ಲ. ಸಚಿವರುಗಳು ಆಯಾ ಜಿಲ್ಲೆಯಲ್ಲಿ ಅವ್ರವ್ರು ಮಾತಾಡೋದು ಮಾತು, ಮತ್ತು ನಿಮಗೇನಾಗಿದೆ ಯಾರು ಏನೇ ಮಾತಾಡಿದ್ರು ಕೂಡ ಬರೀ ಇಲ್ಲಿಗೆ ಬರ್ತೀರಿ ನೀವು, ಆ ಥರದ್ದು ಏನಿಲ್ಲ. ರಾಜ್ಯದ ಮುಖ್ಯಮಂತ್ರಿಗಳಾಗಿ ಮೊನ್ನೆ ನಮ್ಮ ನಾಯಕರಾದಂಥ ಪ್ರಹ್ಲಾದ್ ಜೋಶಿ ಅವರು ಖಂಡಿತವಾಗಿ ಹೇಳಿದ್ದಾರೆ, ಕೇಂದ್ರದ ವರಿಷ್ಠ ಹೇಳಿದ್ದಾರೆ, ನಾನು ಕೂಡ ಹೇಳ್ತಾ ಇದ್ದೀನಿ. ಈ ರಾಜ್ಯದಲ್ಲಿ 2023ವರೆಗೂ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ನಾವು ಮುಂದಿನ ಚುನಾವಣೆಯನ್ನು ಕೂಡ ಅವ್ರ ನಾಯಕತ್ವದಲ್ಲಿ ಒಯ್ತೀವಿ. ನೋಡಿ, ಕೋವಿಡ್ಡು ಸಾಕಷ್ಟು ಇರೋದ್ರಿಂದ, ವಾಸ್ತವಾಂಶಕ್ಕೆ ನಾವು ಆದ್ಯತೆ ಕೊಡಬೇಕಾಗಿರೋದ್ರಿಂದ ಪ್ರತಿಯೊಂದನ್ನು ಕೂಡ ಕೇಂದ್ರ ಸರ್ಕಾರ ನಮ್ಮ ಹೈಕಮಾಂಡು ಪರಾಮರ್ಶೆ ಮಾಡ್ತದೆ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿಯವರು ತುಂಬ ಚೆನ್ನಾಗಿ ಸುಸರ್ಜಿತವಾಗಿ ಈ ತಿಂಗಳು 28ಕ್ಕೆ 6 ತಿಂಗಳಾಯ್ತದೆ, 6 ತಿಂಗಳಲ್ಲಿ ನಾವೇನೇನು ಮಾಡಿದ್ದೀವಿ, ಯಾವ್ಯಾವ ರೀತಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಆದ್ಯತೆ ಕೊಟ್ಟಿದ್ದೀವಿ, ವಿದ್ಯಾಸಿರಿಯಿಂದ ಹಿಡಿದು ಬಡವರ ಮನೆಯಿಂದ ಹಿಡಿದು ಧ್ವನಿ ಇಲ್ಲದವರಿಂದ ಹಿಡಿದು ಮತ್ತು ಕೇಂದ್ರ ಸರ್ಕಾರದ ಜೊತೆಯಲ್ಲಿ ಮ್ಯಾಚಿಂಗ್ ಗ್ರ್ಯಾಂಟಿಂದ ಹಿಡಿದು ಏನೇನು ಮಾಡಿದ್ದೀವಿ ಅನ್ನೋದನ್ನು ಕೂಡ ನಾವು ಅವತ್ತು ತಿಳಿಸ್ತಾ ಇದ್ದೀವಿ. ನನಗೆ ತಿಳಿದ ಮಟ್ಟಿಗೆ ಅಲ್ಲೆಲ್ಲೋ ಇಲ್ಲೆಲ್ಲೋ ಅಂತ ಅನ್ನೋದನ್ನು ನಾವು ಕೂಡ ಎಲ್ಲೋ ಒಂದು ಕಡೆ ಸ್ವಲ್ಪ ಆದ್ಯತೆ ಕೊಡಬೇಕಾಗಿರೋದು ಸ್ವಲ್ಪ ಒಳ್ಳೆ ಕೆಲಸಗಳಿಗೆ, ಅದಕ್ಕೆ ನೀವು ಆದ್ಯತೆ ಕೊಡಿ. ಅಪ್ಪ ಯಾವುದು ಏನಾಯ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ಕರೋನಾ ಅನ್ನುವ ಮಹಾಮಾರಿ ನಮ್ಮಲ್ಲಿ ತುಂಬ ವ್ಯಾಪಿಸಿರೋದ್ರಿಂದ ಅದೆಲ್ಲವನ್ನು ಕೂಡ ಮುಂದೆ ನಮ್ಮ ಹೈಕಮಾಂಡ್ ಅಂಗಳಕ್ಕೆ ಕೊಟ್ಟಿದ್ದೀವಿ. ರಾಜ್ಯದ ಮುಖ್ಯಮಂತ್ರಿಗಳು ಸಮರ್ಥರಿದ್ದಾರೆ, ಅವರು ಅದನ್ನು ಯಾವ ರೀತಿ ನಿಭಾಯಿಸಬೇಕು ಅನ್ನುವ ಚಿಂತನೆ ಅನ್ನೋದಕ್ಕಿಂತ ಅನುಭವ ಇದೆ. ಆದ್ದರಿಂದ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದು ಬೇಡ. ನಾನು ಇವತ್ತು ರಿವ್ಯೂ ಬಂದಿದ್ದೀನಿ, ಎಲ್ಲ 32 ಜಿಲ್ಲೆಗಳಿಗೆ ಹೋಗ್ತೀನಿ. ಎಲ್ಲ ಜಿಲ್ಲೆಯಲ್ಲೂ ಕೂಡ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇರ್ಬೋದು, ಬಸವ ಇರ್ಬೋದು, ಅಂಬೇಡ್ಕರ್ ಇರ್ಬೋದು, ವಾಜಪೇಯಿ ಇರ್ಬೋದು, ಮತ್ತು ಅದಕ್ಕಿಂತ ಹೆಚ್ಚಾಗಿ ದೇವರಾಜರ್ಷಿ ಇರ್ಬೋದು, ಎಲ್ಲಕ್ಕೂ ಕೂಡ ಚಾಲನೆ ಕೊಡೋ ಜೊತೆಯಲ್ಲಿ ರಾಜ್ಯದಲ್ಲಿ ಬಡವರ ಪರವಾದ ಸರ್ಕಾರ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ನಾಯಕತ್ವದಲ್ಲಿ ಮತ್ತೆ ಚುನಾವಣೆಗೆ ಹೋಗ್ತೀವಿ. ನಮಸ್ಕಾರ. ಅವರ ಶಾಸಕ ಅಭಯ್ ಪಾಟೀಲ್ ಸೇರಿದಂತೆ ಒಂದಷ್ಟು ಜನ ಎಂಎಲ್ಎಗಳು ಮೀಟಿಂಗ್ ಮಾಡ್ತಾರೆ. ಬಿಜೆಪಿ ಪಾರ್ಟಿಯವರೇ ಆಗಿರುವಂತಹ ಏನು ಅರ್ಬಾವಿ ಕ್ಷೇತ್ರದ ಬಾಲಚಂದ್ರ ಜಾರಕಿಹೊಳಿ ಅವರು, ರಮೇಶ್ ಜಾರಕಿಹೊಳಿ ಅವರು ಆ ಸದೈ ಹೋಗೋದಿಲ್ಲ, ಏನ್ ಅರ್ಥ? ಒಂದ್ ನಿಮಿಷ ತಾಳಪ್ಪ, ಒಬ್ಬೊಬ್ರದ್ದು ಒಂದೊಂದು ಸಣ್ಣ ಪುಟ್ಟದ್ದು ಎಲ್ಲ ಒಂದ್ ಕಡೆ. ನಾನು ಇವಾಗ ಸಾಯಂಕಾಲ ಆದ್ಮೇಲೆ ನಾನು ಎಲ್ಲೂ ಸೇರಲ್ಲಪ್ಪ, ಕೆಲವ್ರು ಸೇರ್ತಾರೆ ಅಲ್ಲಲ್ಲೇ, ಅದನ್ನೇ ನೀವು ತಪ್ಪು ಅಂದ್ಬಿಟ್ಟು ನಾನೇನು ಮಾಡೋದು? ನನಗದು ಪ್ರಾಕ್ಟೀಸು ಇಲ್ಲ, ಟ್ರೈನಿಂಗು ತೊಗೊಂಡಿಲ್ಲ ನಾನು. ಹಾಗಾಗಿ ದಯಮಾಡಿ ತಲೆ ಕೆಡಿಸ್ಕೋಬೇಡ್ರಿ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಸಮರ್ಥರಿದ್ದಾರೆ. ನಿಮ್ಗೆ ಒಂದೇ ಒಂದು ವಿನಂತಿ ಮಾಡ್ತೀನಿ, ಮೈಸೂರಿನ ಮಾಧ್ಯಮ ಒಂದು ವೈಶಿಷ್ಟ್ಯತೆ ಪಡೆದಿದ್ದೀನಿ, ನಾನು ಕೂಡ ಇಲ್ಲಿ ನಿಮ್ಮ ಜೊತೇಲಿ ಕೆಲಸ ಮಾಡಿದ್ದೀನಿ. ನಮ್ಮ ಆದ್ಯತೆ ಇವತ್ತು ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದೆ, ನಮ್ಮ ಪ್ರತಾಪ್ ಸಿಂಹ ಅವ್ರು ಹೇಳ್ತಾಯಿದ್ರು ನೀವೇನು ಮಾಡಿದ್ರಿ ಇವಾಗ ಟೆಂಡರ್ ಆಗಿ ಎಲ್ಲ ಮಾಡ್ತಾಯಿದ್ದೀವಿ ಅಂತ. ಇದಕ್ಕೊಂಚೂರು ಆದ್ಯತೆ ಕೊಡ್ರಿ, ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿರ್ತಕ್ಕಂಥ ಸಾಮಾನ್ಯ ಜನರಿಗೆ ಬೇಕಾಗಿರ್ತಕ್ಕಂಥ ಅದಕ್ಕೆ ನೀವು ಸ್ಪಂದಿಸಿ. ರಾಜ್ಯದಲ್ಲಿ ಏನೇನೂ ಆಗಿಲ್ಲ, ಕೇಂದ್ರದಲ್ಲೂ ನಮ್ಮ ಸರ್ಕಾರನೇ, ರಾಜ್ಯದಲ್ಲೂ ನಮ್ಮ ಸರ್ಕಾರನೇ. ಮೇಕೆದಾಟು ಮಾಡಿದ್ರೆ ನಾವೇ ಮಾಡಬೇಕು, ದೇವರಾಣೆ ನಮ್ಮ ಅಪರಾಣೆ ಇನ್ಯಾರು ಮಾಡೋರು. ಆ ಕೆಲಸನ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ನಾಯಕತ್ವದಲ್ಲಿ ನಾವು ಮಾಡ್ತೀವಿ.